ಬೈಲಹೊಂಗಲ ತಾಲೂಕಿನ ಚಿವಟಗುಂಡಿ ಗ್ರಾಮದ ಎಸ್ಸಿ ಸಮುದಾಯಕ್ಕೆ ಸ್ಮಶಾನ ಭೂಮಿ ಮಂಜೂರಾಗಿದ್ದು, ಅಲ್ಲಿಯ ಅಕ್ಕಪಕ್ಕದ ಜನರು ಸ್ಮಶಾನ ಭೂಮಿಯನ್ನು ಅತಿಕ್ರಮಣ ಮಾಡಿ ಉಳಿಮೆ ಮಾಡುತ್ತಿದ್ದಾರೆ. ಹಾಗೂ ಸ್ಮಶಾನ ಭೂಮಿಗೆ ಹಾದು ಹೋಗುವ ರಸ್ತೆಯನ್ನು ಕೂಡ ದೌರ್ಜನ್ಯ ದಬ್ಬಾಳಿಕೆ ನಡೆಸಿ ಈ ರಸ್ತೆ ನನ್ನ ಭೂಮಿಗೆ ಸಂಬಂಧಿಸಿದೆ ಎಂದು ಹಲವಾರು ಬಾರಿ ತಕರಾರು ಮಾಡುತ್ತಾ ರಸ್ತೆ ಮಾಡುವುದನ್ನು ವಿರೋಧಿಸಿದ್ದಾರೆ. ಇದರಿಂದ ಎಸ್ಸಿ ಸಮುದಾಯದ ಜನರಿಗೆ 15 ವರ್ಷಗಳಿಂದ ರಸ್ತೆ ಇರುವುದಿಲ್ಲ, ಹಾಗೂ ರೈತಾಪಿ ವರ್ಗದ ಜನರು ತಮ್ಮ ಭೂಮಿ ಉಳಿಮೆ ಮಾಡಲು ಕೂಡ ಸರಿಯಾದ ಸುಗಮ ಸಂಚಾರವಿಲ್ಲದೆ ಮಳೆಗಾಲದಲ್ಲಿ ಪರದಾಡುವ ವ್ಯವಸ್ಥೆ ಉಂಟಾಗಿದೆ. ಇದರಿಂದ ಪರಿಶಿಷ್ಟ ಜಾತಿ ಜನರಿಗೆ ಹಾಗೂ ರೈತಾಪಿ ವರ್ಗದ ಜನರಿಗೆ ಬಹಳಷ್ಟು ಅಕ್ಕಪಕ್ಕದ ಜನರು ಅನ್ಯಾಯ ಮಾಡುತ್ತಾ ಬಂದಿರುತ್ತಾರೆ. ಆದ್ದರಿಂದ ಸ್ಮಶಾನ ಭೂಮಿ ಹಾಗೂ ರಸ್ತೆ ಸಂಚಾರವನ್ನು ಅಡ್ಡಿಪಡಿಸುವವರ ಮೇಲೆ ಪೊಲೀಸ್ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ಅನುಸಾರ ಅಂಥವರ ಮೇಲೆ ಕೇಸು ದಾಖಲಿಸಿ ಸುಗಮ ಸಂಚಾರಕ್ಕೆ ಸ್ಮಶಾನ ಭೂಮಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಸ್ಮಶಾನ ಭೂಮಿ ಸರ್ವೆ ಮಾಡಿ ಎಸ್ಸಿ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಮಾಧ್ಯಮ ಮುಂದೆಯುವ ಕರ್ನಾಟಕ ಭೀಮಸೇನೆ ಯುವಶಕ್ತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರವೀಣ್ ಆರ್ ಮಾದರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಭೀಮಸೇನೆ ರಾಜ್ಯ ಉಪಾಧ್ಯಕ್ಷ ಅಕ್ಷಯ್ ಕೆ ಆರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲಪ್ಪ ಕಂಬಳಿ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಉದಯ ಬಸೋಜಿ, ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಸಚಿನ್, ಕೋಲಕಾರ ಬೈಲಹೊಂಗಲ ತಾಲೂಕು ಅಧ್ಯಕ್ಷ ಗಂಗಾಧರ ಮಾದರ, ಹರೀಶ್, ರಾಹುಲ್, ಮಂಜು, ಜುಂಜನ್ನವರ ವಿನೋದ್ ಇನ್ನಿತರ ಸಂಘಟನೆಗಳ ಪದಾಧಿಕಾರಿಗಳು, ಮುಖಂಡರು ಪ್ರತಿಭಟನೆ ಭಾಗವಹಿಸಿದ್ದರು. ಅವ್ರು ಈಗಾಗಲೇ ಮಾಡ್ಕೋತ ಬಂದಿದ್ದಾರೆ ಸರ್, ಮತ್ತು ನಮ್ಮ ಜನರಿಗೆ ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ತರಬೇಕಂತ ಎಷ್ಟೋ ಸಾರಿ ಮಾಡಿದ್ರು ಕೂಡ ಅಲ್ಲಿಂದ ಇಲ್ಲಿಯವರೆಗೆ ಸಕ್ಸಸ್ ಆಗಿಲ್ಲ. ಯಾರಿಗೂ ಕೂಡ ಸರ್ ಅವ್ರು ಬಿಡ್ತಾ ಇಲ್ಲ, ಯಾಕಂದ್ರೆ ಅವ್ರನ್ನ ಹೆದರ್ಸೋದು ಬೆದರ್ಸೋದು ಮೇಲ್ವರ್ಗದ ಜನರಿಂದ ನಮ್ಮ ಜನರಿಗೆ ತೊಂದರೆ ಇದೆ ಸರ್. ಸಾಕಷ್ಟು ಜನರು ನಮ್ಮವರು ಬಂದರು, ತಾವು ಈ ಕೂಡಲೇ ಪರಿಶೀಲನೆ ಮಾಡಿ ನಮ್ಮ ಸಮಾಜಕ್ಕೆ ಸ್ಮಶಾನಕ್ಕೆ ಮತ್ತು ರಸ್ತೆಗೆ ಒಂದು ಅನುವು ಮಾಡಿಕೊಡ್ಬೇಕು. ಅಲ್ಲಿಂದ ಇಲ್ಲಿವರೆಗೆ ಸರ್ ಯಾವುದೇ ರಸ್ತೆನೂ ಇಲ್ಲ, ಇನ್ನೂ ಆದರೂ